ಎಸ್ ಸರ್, ಈ ಮನೆ ಬಾಡಿಗೆಗಿದೆ ಅಂತ ನಿಜನ ಇಲ್ವಲ್ಲ? ತಾವ್ಯಾರೋ ಗೊತ್ತಾಗ್ಲಿಲ್ಲ. ನಮ್ಮ ಮನೆಗೆ ಬಂದು ನನ್ನನ್ನೇ ಯಾರು ಅಂತ ಕೇಳ್ತೀರಾ? ಅಲ್ಲಲ್ಲ, ಇಲ್ಲೊಬ್ಬ ಕಸಗಿಸ ಹೊಡ್ಕೊಂಡು ರಾಮ ಅಂತಿದ್ನಲ್ಲ ಕೆಲಸದವನು, ಅವನಿಲ್ವಾ? ಯಾಕೆ? ಏನಿಲ್ಲ ಬಿಡಿ, ಅವನ ಹತ್ರನೇ ಮಾತಾಡ್ಬೇಕಾಗಿತ್ತು. ಏನು ಅವನಿಗೊಂಚೂರು ಸಂಪಾದನೆ ಆಗ್ತಿತ್ತು, ಹೋಲಿ ಬಿಡಿ, ಅವನಿಲ್ಲ ಅಂದ್ಮೇಲೆ ಇನ್ನೇನು. ಸರ್ 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 ಸರ್, ನಿಂತ್ಕೊಳ್ಳಿ ಸರ್, ಇಲ್ಲಿ ನೋಡಿ ಸರ್, ನಾನೇ ಸರ್, ನಾನೇ ಸರ್ ರಾಮ. ಬಲಿದ್ಯಪ್ಪ ನೀನು? ಸರಿ, ನಿನ್ನೆಲ್ಲೋ ನೋಡಿದೀನಲ್ಲಯ್ಯ. ಎಲ್ರನ? ನೀನು ಆ ದೇವರಾಜಪ್ಪನ ಮನೆ ಆಳ್ ರಾಮ ಅಲ್ವಾ? ಹ್ಮ್, ಅದು ನಾನಲ್ಲ, ನನ್ನಂಗೆ ಅವನಲ್ಲ, ನಮ್ಮಣ್ಣ ಅವನಲ್ಲ ಅವನೇ. ಹ್ಮ್, ಓ ರಾಮ ಟು, ಹ್ಮ್ ರಾಮ ಒನ್, ಹ್ಮ್ ಘಟನಾಗನ ಅಂತ ಅವನಲ್ಲಿ ಬಿಟ್ಬಿಟ್ಟು ನಾನಿಲ್ಲಿ ಬಂದಿವ್ನಿ. ಬನ್ರಣ್ಣ ಒಳಗೆ. ಸರ್ ನಡಿಯಪ್ಪ, ಬನ್ರಣ್ಣ, ಕುಂತ್ಕೊಳ್ರಣ್ಣ. ಈ ಸ್ಮಾಲ್ ನಡೀತದೆ ಅಣ್ಣ? ಇಲ್ಲ, ನಂಗೆ ನಡೀತದೆ. ಯಜಮಾನ್ರು ಗೆಸ್ಟ್ಗಳಿಗೆ ಅಂತ ಎಲ್ಲ ತಂದು ಜೋಡಿಸಿಕ್ಕವ್ರೆ. ಯಜಮಾನ್ರೇ ಬರೋಕ್ಕಿಲ್ಲ ಅಂದಮೇಲೆ ಗೆಸ್ಟ್ಗಳು ಎಲ್ಲಿಂದ ಬರ್ತಾರೆ? ಸಾನೆ ದಿವಸ ಹಂಗೆ ಇಟ್ಬಿಟ್ರೆ ಉಳಿ ಬರ್ತದಲ್ಲ ಅಂತ ನಾನೇ ಅವಾಗ ಅವಾಗ ಒಂಚೂರು ಉಯ್ಕತ್ತೆ. ಕಳ್ಳ 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 ನೀನ. ಎಲ್ಲ ತಮ್ಮ ಆಶೀರ್ವಾದ. ಹ್ಞೂ, ಏಳ್ರಣ್ಣ, ಅದೇನೋ ಕಾಸು ಬರ ಯಾವಾರ ಅಂತಂದ್ರೆ. ರಾಮ, ಈ ಮನೆಯಲ್ಲಿ ನೀನೊಬ್ನೇ ಅಲ್ವಾ ಇರೋದು? ಹ್ಞೂನಣ್ಣ, ಯಜಮಾನ್ರಿಗೆ ಹಳ್ಳಿ ಅಂದರೆ ಬೋವ ಇಷ್ಟ, ಅದಕ್ಕೆ ಅವ್ರು ಅಲ್ಲೇ ಇರ್ತಾರೆ. ಭಾಳ ವರ್ಷ ಆಯ್ತು ಇಲ್ಲಿಗೆ ಬರ್ನೇ ಇಲ್ಲ. ಮ್ಯಾನೇಜರ್ಗಳು ಎಲ್ಲ ಫೈಲ್ ಅಲ್ಲಿಗೆ ತಕ್ಕ ಹೋಯ್ತಾರೆ. ನನಗೆ ಈ ಮನೆ ನೋಡ್ಕೊಳ್ಳೋಕೆ ಸಂಬಳ ಕೊಟ್ಟಿಟ್ಕೊಂಡವ್ರೆ. ಹ್ಞೂ, ಆ ಸಂಬಳದ ಮೇಲೆ ರಾಮನಿಗೊಂಚೂರು ಗಿಂಬಳನೂ ಸಿಗಂಗಿದ್ರೆ ವಾ ಬೊಂಬಾಟಲ್ಲಣ್ಣ. ಹೇಳಣ್ಣ, ಏನು ಮಾಡಬೇಕು? ನಾಳೆಯಿಂದ ಇಲ್ಲಿ ನಿಮ್ಮ ಯಜಮಾನ್ರ ಮಗ ಇರ್ತಾನೆ. ಅಂದ್ರೆ ನಾನು. ಹಂಗಾದ್ರೆ ತಡಿ, ಮೊದಲು ಒಂದು ಫೋನ್ ಮಾಡಿ ಕತೆ ಏನು ಅಂತ ಹೇಳ್ತೇನೆ. ಹಾ ಶೈಲು, ನಾನೆಲ್ಲ ಏರ್ಪಾಡು ಮಾಡಿದ್ದೀನಿ. ನಮ್ಮ ಅಪ್ಪನ ಜೊತೆ ಯಾವಾಗ ಮಾತಾಡ್ತೀಯ ಸೋಮು? ಇನ್ನವೆಲ್ಲ ಆಗುತ್ತೆ ಬಿಡು. ಹೇ, ಐ ಲವ್ ಯು. ಐ ಲವ್ ಯು ಟು. ಬಾಯ್. ಎಷ್ಟು ದಿವಸದಿಂದ ನಡೀತಾ ಇದೆ ಇದು? ಯಾವನವನು ಅಪ್ಪ? ಯಾವನವನು ಬಗಳು? ಕತ್ತರ್ ಸಾಕ್ಬಿಡ್ತೀನಿ. ಮೊದ್ಲೇ ರಕ್ತಪಾತದ ವಂಶ ನಮ್ದು. ಅಪ್ಪ, ಅವನು ಸೋಮ್ನಳ್ಳಿ ಮಲ್ಲನ್ಗೌಡ್ರ ಮಗ. ಅವನನ್ನ ಮದ್ವೆ ಮಾಡ್ಕೋಬೇಕು ಅಂತಿದ್ದಾನಪ್ಪ. ಮದುವೆ? ಸೋಮ್ನಳ್ಳಿ ಮಲ್ಲನ್ಗೌಡ್ರ ಮಗನ? ನಿಜನೇನಮ್ಮ? ಈ ನಂದಿನಿ ಇಂಡಸ್ಟ್ರಿ ಮಾಲೀಕರು ಮಲ್ಲನ್ಗೌಡ್ರು? ಹೌದಪ್ಪ. ನೋಡ್ದಿಲ್ಲ ನನ್ನ ಮಗಳ ಎಂತ ವಜ್ರ ಹುಡುಕೊಂಡವಳೆ. ಮಲ್ಲನಗೌಡ್ರು ಕೋಟ್ಯಾಧಿಪತಿ, ಕೋಟ್ಯಾಧಿಪತಿ. ತಾಯಿ ಇಲ್ಲ ತಬ್ಲಿ, ಚೆನ್ನಾಗ್ ಬಾಳವ, ಚೆನ್ನಾಗ್ ಬಾಳ್ ತಾಯಿ.